ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದ ಬಲದಿಂದ ಅನುನಿತ್ಯನು ಶ್ರೀಮದ್ ಭಾಗವತ ಭಾವಮಂಜರಿ ಎನ್ನುವಂತಹ ಕಥೆಯನ್ನು ಹೇಳುತ್ತಾ ಇದೆ. ಈ ವಿಷಯ ತಮಗೆಲ್ಲರಿಗೂ ವಿದಿತವೆ. ನಿನ್ನೆ ತನಕ ಈ ಸುಖಾಚಾರ್ಯರು ವಿಶೇಷವಾಗಿ ವರ್ಣಬನ್ನಿತವಾಗಿ ಹೇಳಿದರು. ಏನು ಎಂದರೆ, ಶ್ರೀಕೃಷ್ಣ ಪರಮಾತ್ಮನನ್ನು ಈ ಒಂದು ಉದ್ಧವನು ಪ್ರಾಧೇಯಪಟ್ಟು ಕೇಳಿದಂತಹ ಸಂದರ್ಭದಲ್ಲಿ ಆತನಿಗೆ ತತ್ವೋಪದೇಶವನ್ನು ಬೋಧಿಸಿ ನಂತರ ನೀನು ಬದರಿಕಾಶ್ರಮಕ್ಕೆ ತೆರಳು ಎನ್ನುವಂತಹ ಮಾತನ್ನು ಹೇಳಿದರು. ನಂತರ ಬದರಿಕಾಶ್ರಮಕ್ಕೆ ತೆರಳಿದ ಮೇಲೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಶುಭ ಅನುಗ್ರಹದಿಂದ ಆತನು ಉತ್ತಮವಾದಂತಹ ಸದ್ಗತಿಯನ್ನೇ ಪಡೆದನು ಅನ್ನುವಂತಹ ವಿಷಯ ತನಕ ನಿನ್ನೆವರೆಗೂ ಹೇಳಲಾಗಿತ್ತು. ಇಂದೇನಾಗುತ್ತಾ ಇದೆ, ಯಾದವರ ಅಂತ್ಯ ಮತ್ತು ಕೃಷ್ಣ ನಿರ್ಗಮನ ಯಾವ ಪ್ರಕಾರವಾಗಿ ಪರೀಕ್ಷಿತನು ಕೇಳುತ್ತಾ ಇದ್ದಾನೆ. ಮಹನೀಯರೇ, ಉದ್ಧವನನ್ನು ಶ್ರೀಕೃಷ್ಣನು ಬದರಿಕಾಶ್ರಮಕ್ಕೆ ಕಳಿಸಿದ ಬಳಿಕ ಏನು ಮಾಡಿದನು? ಬ್ರಾಹ್ಮಣರ ಶಾಪ ನಿಮಿತ್ತದಿಂದ ತನ್ನ ಕುಲವನ್ನು ನಾಶಗೊಳಿಸಿದ ಬಳಿಕ ಶ್ರೀಕೃಷ್ಣನು ತನ್ನ ದೇಹವನ್ನು ಇಲ್ಲಿಯೇ ಬಿಟ್ಟು ಹೋದನೋ ಅಥವಾ ಹೇಗೆ? ಉತ್ತಮವಾದಂತಹ ಪ್ರಶ್ನೆಯೇ ಇದು. ಕಾರಣ ನೋಡಿ, ಪರೀಕ್ಷಿತ್ ರಾಜನು ಎಂತಿಂತಹ ಬಗೆ ಬಗೆಯಿಂದ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದಾನೆ ಎಂದರೆ, ಇದು ನಮ್ಮಂತಹ ಮೂಢರಿಗೆ ತಿಳಿ ಹೇಳುವುದಕ್ಕಾಗಿ. ಕಾರಣ ನಮಗೇನು ಅರಿವಿದೆ ಇದರ ಬಗ್ಗೆ, ಏನು ಜ್ಞಾನವಿದೆ ನಮಗೆ ಇದರ ಬಗ್ಗೆ? ಇಂತಹ ಗ್ರಂಥಗಳನ್ನು ಓದಿದಾಗ, ಇಂತಹ ಗ್ರಂಥಗಳನ್ನು ರಚನೆ ಮಾಡಿದಂತಹ ಮಹಾನುಭಾವರಿಗೆ ವಿಶೇಷವಾಗಿ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡಲೇಬೇಕು. ಕಾರಣ ಸಂಸ್ಕೃತದಲ್ಲಿ ಇದ್ದಂತಹ ಇಂತಹ ಗ್ರಂಥಗಳನ್ನು ಕನ್ನಡದಲ್ಲಿ ಅನುವಾದವನ್ನು ಮಾಡಿಕೊಟ್ಟಂತಹ ಅಂತಹ ಮಹಾನುಭಾವರು ಅದರಲ್ಲಿಯೂ ವಿಶೇಷವಾಗಿ ದಾನದ ರೂಪದಲ್ಲಿ ಕೊಟ್ಟಿದ್ದಾರೆ. ದಾನದ ರೂಪದಲ್ಲಿ ಕೊಟ್ಟಿದ್ದಾರೆ ಎಂದರೆ ಇಂತಹ ಮಹಾಗ್ರಂಥವನ್ನು ಕೊಟ್ಟಂತಹ ಮಹಾನುಭಾವರ ಪಾದ ಚರಣ ಕಮಲಗಳಿಗೆ ಪ್ರಪ್ರಥಮವಾಗಿ ನಮಸ್ಕಾರವನ್ನು ಸಲ್ಲಿಸೋಣ. ಕಾರಣ ನಮಗೆ ಏನೂ ಗೊತ್ತಿಲ್ಲ, ಆದರೆ ಇಂತಹ ಗ್ರಂಥಗಳಿಂದ ವಿಶೇಷವಾದಂತಹ ಜ್ಞಾನವನ್ನು ಸಂಪಾದಿಸಬಹುದು. ನೋಡಿ, ಈ ಪರೀಕ್ಷಿತ ರಾಜನು ಕೇಳುತ್ತಿರುವಂತಹ ಎಂತಿಂತಹ ಪ್ರಶ್ನೆಗಳು, ಅದಕ್ಕೆ ಉತ್ತರವನ್ನು ಏನು ಕೊಡುತ್ತಾ ಇದ್ದಾರೆ ಸುಖಾಚಾರ್ಯರು? ದ್ವಾರಕೆಯಲ್ಲೆಲ್ಲ ಅನೇಕ ಉತ್ಪಾತಗಳು ಕಾಣಿಸತೊಡಗಿದ್ದವಷ್ಟೇ ಗ್ರಹಗಳು ವಕ್ರಗತಿಯಲ್ಲಿ ಚಲಿಸತೊಡಗಿದವು. ಧೂಮಕೇತುಗಳು ಕಾಣಿಸಿದವು, ಅನೇಕ ನಕ್ಷತ್ರಗಳು ಉದುರಿಬಿದ್ದವು, ಭೂಮಿಯು ಗದಗದನೆ ನಡೆಯಿತು, ಸರ್ವತ್ರದಲ್ಲಿ ಭಯಕಾರಕ ಸ್ಥಿತಿಯು ಉಂಟಾಗಿತ್ತು. ಇದೆಲ್ಲವನ್ನೂ ನೋಡಿ ಶ್ರೀಕೃಷ್ಣನು ಯಾದವರನ್ನು ಉದ್ದೇಶಿಸಿ ಹೇಳತೊಡಗಿದನು. ಹೇ ಯದುಕುಲ ಶ್ರೇಷ್ಠರೇ, ಬಂಧು ಬಾಂಧವರೇ, ಈಗ ತೋರುತ್ತಿರುವ ಆಪತ್ಕರ ಘಟನೆಗಳು ಭಯಾನಕವಾಗಿವೆ. ಇಲ್ಲಿ ಇನ್ನು ಒಂದು ಮುಹೂರ್ತವೂ ಇರಬೇಡಿರಿ. ಸ್ತ್ರೀಯರು, ಬಾಲಕರು ಹಾಗೂ ವೃದ್ಧರು ಶಂಕೋದ್ಧಾರಕ್ಕೆ ಹೋಗಲಿ. ನಾವು ಪ್ರವಾಸ ಕ್ಷೇತ್ರಕ್ಕೆ ಹೋಗೋಣ. ಅಲ್ಲಿ ಪಶ್ಚಿಮಾಭಿಮುಖಿಯಾಗಿ ಹರಿಯುವ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ಪಿತೃತರ್ಪಣ, ದೇವಪೂಜೆ, ವಿಪ್ರಪೂಜೆ, ದಾನಗಳನ್ನು ಮಾಡಿ ಧನ್ಯರಾಗೋಣ ಎಂಬ ಶ್ರೀಕೃಷ್ಣನ ಮಾತನ್ನು ಕೇಳಿದ ಎಲ್ಲರೂ ಹೊರಟಾಗ ಸಮಸ್ತ ದ್ವಾರಾವತಿಯೇ ರಥಾರೂಢವಾಗಿ ಹೊರಟಂತೆ ತೋರಿತು. ಪುರುಷರು ಪ್ರಭಾಸ ಕ್ಷೇತ್ರವನ್ನು ತಲುಪಿ ಸ್ನಾನಾದಿಗಳನ್ನು ಮಾಡಿ ಸಂತೋಷದಿಂದ ಪಿತೃತರ್ಪಣಾದಿಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ಯಥೇಚ್ಛ ಉತ್ತಮ ಭೋಜನವನ್ನಿತ್ತು ದಕ್ಷಿಣೆಯನ್ನೂ ಅರ್ಪಿಸಿದರು. ಅನೇಕ ಸಹಸ್ರ ಗೋವುಗಳನ್ನು ಯಥೇಚ್ಛ ಸುವರ್ಣಾಲಂಕಾರಗಳಿಂದ ಅಲಂಕರಿಸಿ ದಾನ ಕೊಟ್ಟರು. ತಮ್ಮ ಕರ್ಮಗಳೆಲ್ಲವೂ ಯಥಾವಿಧಿ ಆದವೆಂದು ಪರಮಾನಂದ ಭರಿತರಾಗಿ ಮೆರೆಯಬೇಕೆಂಬ ಮದ್ಯಪಾನವನ್ನೂ ಮಾಡಿದರು. ಶ್ರೀಕೃಷ್ಣನ ಸಂಕಲ್ಪ ರೂಪ
ಅಚ್ಚಾದನೆಯಿಂದ ಆವರಿಸಲ್ಪಟ್ಟು ಬುದ್ಧಿಯುಳ್ಳವರಾಗಿ ಅಂಧರಂತಾಗಿ ಕಾರಣವಿಲ್ಲದೆ ತಮ್ಮ ತಮ್ಮಲ್ಲಿ ನಷ್ಟ ಮಂಗಲರಾದ ಯಾದವರು ಕಾದಾಡತೊಡಗಿದರು. ಕ್ರಮೇಣ ಏರುವ ತಾರಕ ಸ್ವರದಂತೆ ಅವರ ಪರಸ್ಪರ ಕಾಳಗವೂ ವೃದ್ಧಿಸುತ್ತಾ ಹೋಗಿ ಪರಸ್ಪರರನ್ನು ಗದೆ ತೋಮರ ಬಾಣಗಳಿಂದ ಮರ್ದಿಸತೊಡಗಿದರು. ನೋಡಿ ಯಾವ ಪ್ರಕಾರವಾಗಿ ಇದೆ ಎಂದರೆ, ಇವರನ್ನು ಉತ್ತಮವಾದಂತಹ ಸರೋವರಕ್ಕೆ ನದಿಗೆ ಕರ್ಕೊಂಡು ಹೋದರು ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿ ವಿಶೇಷವಾದಂತಹ ಪಿತೃಗಳಿಗೆ ತರ್ಪಣಾದಿಗಳನ್ನು ಕೂಡ ಅರ್ಪಣೆ ಮಾಡಿದರು ಮತ್ತು ಅನೇಕ ವಿಧವಾದಂತಹ ಬ್ರಾಹ್ಮಣರಿಗೆ ಯಥೇಚ್ಛವಾದಂತಹ ಉತ್ತಮವಾದಂತಹ ಭೋಜನವನ್ನು ಕೂಡ ಮಾಡಿ ಬಡಿಸಿದರು ಹಾಗೂ ದಕ್ಷಿಣ ತಾಂಬೂಲಾದಿಗಳನ್ನು ಕೂಡ ಕೊಟ್ಟರು. ಇನ್ನೇನು ನಾವು ಪವಿತ್ರರಾಗಿದ್ದೇವೆ ಎನ್ನುವಂತಹ ಭಾವನೆಯಲ್ಲಿ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಅನೇಕ ಗೋದಾನಗಳನ್ನು ಕೂಡ ಮಾಡಿದರು. ಬರೇ ಗೋದಾನವಲ್ಲ, ಅದಕ್ಕೆ ವಿಶೇಷವಾದಂತಹ ಸುವರ್ಣಾಲಂಕಾರಗಳನ್ನು ಕೂಡ ಮಾಡಿ ಗೋದಾನವನ್ನು ಕೂಡ ಮಾಡಿದರು. ಕೊನೆಗೆ ಅವರು ಏನು ಮಾಡಿದರು? ಸುರಾಪಾನವನ್ನು ಮಾಡಿದರು. ಸುರಾಪಾನವನ್ನು ಮಾಡಿದಾಗ ಏನಾಯಿತು? ಅವರನ್ನು ಅವರೇ ಮರೆತರು. ನಾವು ಏನು ಮಾಡುತ್ತಾ ಇದ್ದೀವಿ ಎನ್ನುವಂತಹ ಪ್ರಜ್ಞೆಯನ್ನು ಕೂಡ ಕಳೆದುಕೊಂಡರು. ಆಗ ಏನಾಯಿತು? ಅಲ್ಲಿ ಕಾಳಗವು ನಿರ್ಮಾಣವಾಯಿತು. ಕಾಳಗ ಅಂದ್ರೆ ಏನು? ಜಗಳ. ಆ ಯಾದವರಲ್ಲೇ ವಿಶೇಷವಾದಂತಹ ಕಾಳಗವು ನಿರ್ಮಾಣವಾಯಿತು. ಅಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಶಸ್ತ್ರಾಸ್ತ್ರಗಳಿಂದ ತೋಮರಗಳಿಂದ ಗದೆಗಳಿಂದ ಬಾಣಗಳಿಂದ ಮರ್ದಿಸತೊಡಗಿದರು. ಒಬ್ಬರನ್ನೊಬ್ಬರು ಹೊಡೆಯಲು ಆರಂಭ ಮಾಡಿದರು. ಶಸ್ತ್ರಾಸ್ತ್ರಗಳೆಲ್ಲವೂ ಮುಗಿದ ಮೇಲೆ ಒಲಿಕೆಯ ಪುಡಿಯಿಂದ ಸಮುದ್ರದ ದಂಡೆಯಲ್ಲಿ ಉತ್ಪನ್ನವಾದ ಹುಲ್ಲುಗಳನ್ನು ತೆಗೆದುಕೊಂಡು ಒಬ್ಬರಿಗೊಬ್ಬರು ಹೊಡೆದರು. ಅವೇ ವಜ್ರ ಸಮಾನವಾದವು. ಬ್ರಹ್ಮ ಶಾಪದಿಂದ ಯುಕ್ತರಾದಂತಹ ಕೃಷ್ಣ ಮಾಯೆಯಿಂದ ಅಮೃತರಾದ ಸಕಲ ಯಾದವರು ನಾಶರಾಗತೊಡಗಿದರು. ಅನಿರುದ್ಧ, ಪ್ರದ್ಯುಮ್ನ, ಸಾತ್ಯಕಿ, ಅಕ್ರೂರ, ಸುಭದ್ರ, ಸಂಗ್ರಾಮಜಿತ, ಸುಚಾರು, ಗದ, ಸುಮಿತ್ರ, ಸುರಥ ಇವರೆಲ್ಲರೂ ಪರಸ್ಪರ ಹೊಡೆದಾಡಿ ನಾಶ ಹೊಂದತೊಡಗಿದರು. ಇಂತು ಯಾದವರೆಲ್ಲರೂ ಮೃತರಾದರು. ಅಗ್ನಿಯಿಂದ ಬಿದಿರಿನ ಅರಣ್ಯವು ನಾಶವಾಗುವಂತೆ ವಿಪ್ರಶಾಪವು ಯಾದವರನ್ನು ನಾಶ ಮಾಡಿತು. ನೋಡಿ ಇಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಮಗನನ್ನೇ ಯಾರೋ ಸಾಧು ಸಜ್ಜನರು ಬಂದಂತಹ ಸಂದರ್ಭದಲ್ಲಿ ಅವರನ್ನು ಪರೀಕ್ಷಿಸೋಣ, ಇವರು ಎಂತಹ ಜ್ಞಾನಿಗಳು ಎಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಮಗನಿಗೆ ಆ ಹೊಟ್ಟೆಯಲ್ಲಿ ಒಂದು ಒಣಕೆಯನ್ನು ಇಟ್ಟು ಆಕೆಗೆ ಅವನಿಗೆ ಹೆಣ್ಣು ಮಗುವಿನ ಶೃಂಗಾರವನ್ನು ಮಾಡಿ ಅವರನ್ನು ಪರೀಕ್ಷಿಸೋಣ ಎಂದು ಹೋದರು. ಹೋದಂತಹ ಸಂದರ್ಭದಲ್ಲಿ ಅವರು ಮಹಾ ತಪಸ್ವಿಗಳು, ಅವರಿಗೆ ತಿಳಿಯದೇ ಇರತಕ್ಕಂತಹ ವಿಷಯವೇನಿದೆ ಅದರಲ್ಲಿಯೂ ವಿಪ್ರರು. ವಿಪ್ರ ಎಂದರೆ ಬ್ರಾಹ್ಮಣರು. ಬ್ರಾಹ್ಮಣರು ಎಂದರೆ ಕೇವಲ ಯಜ್ಞೋಪವೇತವನ್ನು ಹಾಕಿಕೊಂಡರೆ ಮಾತ್ರ ಬ್ರಾಹ್ಮಣನಲ್ಲ, ವಿಶೇಷವಾದಂತಹ ದೈವ ಚಿಂತಕನಾಗಿರಬೇಕು. ದೈವಾರಾಧನೆಯಲ್ಲೇ ಆತನು ಸಂಪೂರ್ಣವಾಗಿ ಮುಳುಗಿರಬೇಕು. ಆತನನ್ನು ಮಾತ್ರ ವಿಪ್ರ ಎಂದು ಕರೆಯುತ್ತಾರೆ. ಅದೇ ವಿಪ್ರ ಎನ್ನುವಂತಹ ಪದವನ್ನು ತಿರುವಿ ಹಾಕಿ ನೋಡಿದರೆ ಅದು ಪ್ರವಿ ಎಂದು ಆಗುತ್ತದೆ. ಪ್ರವಿ ಎಂದರೆ ಸಾಕ್ಷಾತ್ ಪರಮಾತ್ಮ ಎಂದು ಅರ್ಥ. ಅಂತಹ ಪರಮಾತ್ಮನಿಗೆ ಹೋಲಿಸಿದ್ದಾರೆ ಎಂದರೆ ನಾವು ಎಂತಹ ಕೃತ್ಯಗಳನ್ನು ಮಾಡಬೇಕಾಗಿದೆ? ವಿಶೇಷವಾಗಿ ಭಗವಂತನ ಆಜ್ಞೆ ಏನಾಗಿದೆ? ಬ್ರಾಹ್ಮಣನು ವಿಪ್ರ ಎಂದೊಡನೆ ಎಲ್ಲರ ಹಿತವನ್ನು ಬಯಸುವವನೇ ನಿಜವಾದಂತಹ ವಿಪ್ರ. ಎಲ್ಲರಿಗೂ ಹಿತೋಪಕಾರಿಯಾಗಿ ತಾನು ಮಾಡುತ್ತಿರುವಂತಹ ಪ್ರತಿಯೊಂದು ಪೂಜೆ ಪುರಸ್ಕಾರ ಮತ್ತು ಏನಾದರೂ ಹೋಮ ಹವನಾದಿಗಳನ್ನು ಇತ್ಯಾದಿಗಳನ್ನು ಮಾಡುತ್ತಾ ಇದ್ದರೆ ಎಲ್ಲರೂ ಚೆನ್ನಾಗಿರಲಿ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಎನ್ನುವಂತ ಪ್ರಾರ್ಥನೆ ಆತನಲ್ಲಿ ಬಂದಿರಬೇಕು. ಅದನ್ನು ಹೊರತುಪಡಿಸಿ ಕೇವಲ ನನ್ನನ್ನು ಉದ್ಧಾರ ಮಾಡು, ನನ್ನ ಮಡದಿಯನ್ನು ಉದ್ಧಾರ ಮಾಡು, ನನ್ನ ಮಕ್ಕಳನ್ನು ಉದ್ಧಾರ ಮಾಡು
ನನಗೆ ಆತ ಹಣವನ್ನು ಕೊಡು, ಕಾರನ್ನು ಕೊಡು, ಬಂಗ್ಲೆ ಕೊಡು ಎಂದು ಈ ಪ್ರಕಾರವಾಗಿ ನಾವು ಏನಾದರೂ ಮನೋವಿಕಾರದ ಚಿಂತನೆಗಳನ್ನು ಇಟ್ಟು ಎಂತಹ ಪೂಜೆಯನ್ನು ಮಾಡಿದರೆ ಕೂಡ ಅವನು ನಿಜವಾದಂತಹ ವಿಪ್ರನಲ್ಲ. ಇದು ಸತ್ಯವಾದಂತಹ ಮಾತು. ಕಾರಣ ನಾವು ಭಗವಂತನ ಆದೇಶನೇ ಇದೆ, ಭಗವಂತನ ದೃಷ್ಟಿಯಲ್ಲಿ ನಾಲ್ಕು ವರ್ಣಗಳಿವೆ, ಆ ನಾಲ್ಕು ವರ್ಣದವರಿಗೆ ಒಂದೊಂದು ಕಾರ್ಯವನ್ನು ಭಗವಂತನೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ನೀವು ಇಂತಹ ಕಾರ್ಯವನ್ನು ಮಾಡಬೇಕು. ಈಗ ಕ್ಷತ್ರಿಯರು ಏನು ಮಾಡಬೇಕಾಗಿದೆ, ಎಲ್ಲರನ್ನೂ ಸಂರಕ್ಷಣೆ ಮಾಡಬೇಕಾಗಿದೆ, ತಮ್ಮ ರಾಜ್ಯದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬರನ್ನು ರಕ್ಷಣೆ ಮಾಡಬೇಕಾದಂತಹ ಕರ್ತವ್ಯ ಕ್ಷತ್ರಿಯರು. ಇನ್ನು ವೈಶ್ಯನದ್ದು ಏನಾಗಿದೆ, ವೈಶ್ಯನು ಆತನು ವ್ಯಾಪಾರವನ್ನು ನಡೆಸುತ್ತಾ ಅತಿಯಾದಂತಹ ಲಾಭವನ್ನು ಗಳಿಸದೆ, ಏನೋ ಸಿಕ್ಕಿದೆ ಬಳಿದುಕೊಳ್ಳೋಣ ಎನ್ನುವಂತಹ ರೀತಿಯಲ್ಲಿ ಅಲ್ಲ, ಭಗವಂತ ಆ ಪ್ರಕಾರವಾಗಿ ಮಾಡಿದರೆ ಏನ್ ಮಾಡುತ್ತಾನೆ, ಎಂದೋ ಒಂದು ದಿನ ಅಧೋಗತಿಯ ಪಾಲು ಮಾಡುತ್ತಾನೆ. ಆ ಪ್ರಕಾರವಾಗಿ ಅಲ್ಲ, ಯಥೇಚ್ಛವಾಗಿ ಯಾರಿಗೆ ಯಾವ ಸಾಮಾನುಗಳು ಬೇಕೋ ಅದನ್ನು ಒದಗಿಸಿಕೊಡುವುದೇ, ಅದು ಉತ್ತಮವಾದಂತಹ ಬೆಲೆಯನ್ನೇ ಮಾರಾಟ ಮಾಡುವುದು, ಅದು ವೈಶ್ಯನ ಕರ್ತವ್ಯವಾಗಿದೆ. ಈ ಪ್ರಕಾರವಾಗಿ ಬ್ರಾಹ್ಮಣರಿಗೆ ಏನಂತ ಹೇಳಿದ್ದಾನೆ, ಎಲ್ಲರ ಯೋಗಕ್ಷೇಮವನ್ನು ಬಯಸಿ ನೀನು ಯಾವುದೇ ಒಂದು ಹೋಮ ಹವನ ಇತ್ಯಾದಿ ಪೂಜೆ ಪುರಸ್ಕಾರಗಳನ್ನು ಮಾಡಿದರೆ ಅವನೇ ನಿಜವಾದಂತಹ ವಿಪ್ರ, ಆ ಪ್ರಕಾರವಾಗಿ ಮಾಡಬೇಕು. ಆದರೆ ಇಲ್ಲಿ ಏನು ಮಾಡಿದರು, ಮಹಾಜ್ಞಾನಿಗಳು ಅಂತಹ ಜ್ಞಾನಿಗಳ ಎದುರಿನಲ್ಲಿ ಹೋಗಿ ಒಂದು ಗಂಡು ಹುಡುಗನಿಗೆ ಹೆಣ್ಣು ವೇಷವನ್ನು ಧಾರಣೆ ಮಾಡಿ ಮಹಾಯತಿವರೆಣ್ಯರೇ ಮತ್ತು ಭಯಾಭಕ್ತಿ ತೋರಿಸಿದಂತೆ ಇಂತಹ ವಿನಯವನ್ನು ಅತೀ ವಿನಯಂ ದುರಿತ ಲಕ್ಷಣಂ, ಇದನ್ನು ಚೆನ್ನಾಗಿ ಗುರುತಿಟ್ಟುಕೊಳ್ಳಿ. ಎಲ್ಲರಿಗೂ ನನ್ನಿಂದ ಮೊದಲು ಮಾಡಿಕೊಂಡು ಎಲ್ಲರಿಗೂ ವರ್ತನೆ ಆಗತಕ್ಕಂತಹ ಮಾತಿದೆ, ಅತೀ ವಿನಯ ಎಂದಿಗೂ ಒಳ್ಳೆಯದಲ್ಲ. ಅವರು ಯಾವ ಪ್ರಕಾರವಾಗಿ ನಡೆದುಕೊಂಡರು ಅಲ್ಲಿ ಹೋಗಿ, ಯತಿವರೆಣ್ಯರೇ, ಮುನಿಗಳೇ, ಗುರುಗಳೇ, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ಇವಳು ಗರ್ಭವತಿ ಆಗಿದ್ದಾಳೆ, ಇವಳ ಉದರದಲ್ಲಿ ಯಾರು ಏನು ಗಂಡು ಮಗುವಿದೆಯಾ ಹೆಣ್ಣು ಮಗುವಿದೆಯಾ, ಇವಳು ನಿಮ್ಮನ್ನು ಕೇಳಲು ಸಂಶಯ ಪಡುತ್ತಾ ಇದ್ದಾಳೆ, ಹೀಗಾಗಿ ನಾವು ಕೇಳುತ್ತಾ ಇದ್ದೇವೆ ಎಂದೊಡನೆ ಮಹಾಜ್ಞಾನಿಗಳಾದಂತಹ ಅವರನ್ನು ಪರೀಕ್ಷಿಸಲು ಹೋದಂತಹ ಇವರಿಗೆ ಎಂತಹ ಶಾಪವನ್ನು ಕೊಟ್ಟರು, ಅವರು ಹೇಳೇ ಬಿಟ್ಟರು, ಇವಳು ವನಿಕೆಯನ್ನು ಅಡಿಯುತ್ತಾಳೆ, ಆ ವನಿಕೆಯೇ ನಿಮ್ಮ ಕುಲವನ್ನು ನಾಶ ಮಾಡುತ್ತದೆ ಎನ್ನುವಂತಹ ಶಾಪವನ್ನು ಕೊಟ್ಟರು. ಅದೇ ಶಾಪವೇ ಇಂದು ಯಾವ ಪ್ರಕಾರವಾಗಿ ನಡೆಯುತ್ತಾ ಇದೆ, ಇದೆಲ್ಲ ಶ್ರೀಕೃಷ್ಣನಲ್ಲಿಲ್ಲನೆ. ಇದರಲ್ಲಿ ಶ್ರೀಕೃಷ್ಣನಿಗೆ ತಿಳಿಯದೇ ಇರುವಂತಹ ವಿಷಯವಂತೂ ಯಾವುದೂ ಇಲ್ಲ. ಆದರೆ ಕೂಡ ಈ ಪ್ರಕಾರವಾಗಿ ನಾಶ ಹೊಂದಿಸಬೇಕಾಗಿದೆ. ಅದಕ್ಕಾಗಿಯೇ ಆ ಜ್ಞಾನಿಗಳನ್ನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಅಲ್ಲಿ ಬರೆ ಮಾಡಿಕೊಂಡಿದ್ದನೇನು, ಇವರಿಗೆ ಇಂತಹ ದುರ್ಬುದ್ಧಿಯನ್ನು ಕೊಟ್ಟಿದ್ದನೇನು, ಹೀಗಾಗಿ ಇವರು ಹೋಗಿ ಕೇಳಿದರೇನು, ಈ ಪ್ರಕಾರವಾಗಿ ನಾಶ ಹೊಂದಿಸಬೇಕಾಗಿದೆ. ಯಾವುದೇ ಒಂದು ನಾಶ ಮಾಡಬೇಕಾದರೆ ಕೂಡ ಅದಕ್ಕೆ ಒಂದು ಮಾರ್ಗವನ್ನು ಹುಡುಕಬೇಕು. ಈಗ ಉದಾಹರಣೆಗೆ ಈ ಕಲಿಯುಗದ ಒಂದು ಮನುಷ್ಯನ ಆಯುಷ್ಯ ಎಷ್ಟು, 120 ವರ್ಷಗಳು ಎಂದು ಹೇಳುತ್ತಾರೆ. 120 ವರ್ಷಗಳಂತೂ ಬದುಕಿದವರು ಯಾರೂ ಇಲ್ಲ, ಅದನ್ನು ಬಿಟ್ಟಾಗಿ. ಆದರೆ ಶಾಸ್ತ್ರವೇನು ಹೇಳುತ್ತದೆ, 120 ವರ್ಷಗಳು. ಆದರೆ ಅವನು ಅಚಾನಕ್ಕಾಗಿ ಸತ್ತ, ಅವನು 119 ವರ್ಷಕ್ಕೆ ಸತ್ತರೆ ಕೂಡ ಇನ್ನೇನಪ್ಪ ವಯಸ್ಸು ಆಯಿತು ಸತ್ತ ಎನ್ನುವಂತಹ ಭಾವನೆ ಎಲ್ಲಿಯಾದರೂ ಕಂಡಿದ್ದೀರಾ, ಇಲ್ಲ. ಹಾರ್ಟ್ ಅಟ್ಯಾಕ್ ಆಯ್ತು ಕಂಡ್ರಿ, ಇಷ್ಟತ್ತಿನವರೆಗೂ ಚೆನ್ನಾಗಿ ಮಾತನಾಡುತ್ತಾ ಇದ್ದ, ಇದ್ದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಆಯಿತು, ಏನೋ ಒಂದು ಹಿನ್ನೆಲೆಯನ್ನು ತೋರುತ್ತಾರೆ ಭಗವಂತ. ಅದೇ ಪ್ರಕಾರವಾಗಿ ಇಲ್ಲಿ ಯದುಕುಲವನ್ನು ನಾಶ ಮಾಡಬೇಕಾಗಿದ್ರೆ ಏನೋ ಒಂದು ಮಾರ್ಗ ಬೇಕಾಗಿತ್ತು, ಇಂತಹ ಮಾರ್ಗವನ್ನು ಸಾಕ್ಷಾತ್ ಸ್ವಾಮಿಯೇ ಮಾಡಿದ್ದಾರೆ. ನೋಡಿ, ಯಾದವರನ್ನು ಅಗ್ನಿಯಿಂದ ಬಿದಿರಿನ ಅರಣ್ಯವು ನಾಶವಾಗುವಂತೆ ವಿಪ್ರಶಾಪವು ಯಾದವರನ್ನು ನಾಶ ಮಾಡಿತು. ಅಂದರೆ ವಿಪ್ರರು ಶಾಪವನ್ನು ಕೊಟ್ಟಿದ್ದಾರೆ, ನಿಜವಾದಂತಹ ವಿಪ್ರ ಶಾಪವನ್ನು ಕೊಟ್ಟಿದ್ದಾನೆ ಎಂದರೆ ಅದು ಎಂದೆಂದಿಗೂ ತಪ್ಪುವುದಿಲ್ಲ. ಸುಮ್ಮನೆ ಪುಗ್ಗಟ್ಟಿಯಾಗಿ ನಾನು ಬ್ರಾಹ್ಮಣನು ನಾನು ಶಾಪವನ್ನು ಕೊಡುತ್ತೇನೆ ಅಂದರೆ 1000 ಶಾಪಗಳನ್ನು ಕೊಟ್ಟರೆ ಕೂಡ ಏನು ಆಗುವುದಿಲ್ಲ. ಆದರೆ ನಿರ್ದಿಷ್ಟವಾಗಿ ಗುರುಗಳಲ್ಲಿ ಗುಲಾಮರಾಗಿ ಭಗವಂತನಿಗೆ ದಾಸರಾಗಿ ನಾವು ಯಥೇಚ್ಛವಾಗಿ ಪೂರ್ತಿ ಸ್ತುತಿ ಮೀರಿ ಬಂದಾಗ ಶಾಪವನ್ನು ಕೊಟ್ಟರೆ ಅಂಥವರ ಶಾಪಗಳು
ಖಂಡಿತವಾಗಿ ಈಡೇರುತ್ತವೆ, ಅದರಲ್ಲಿ ಸಂಶಯನೇ ಇಲ್ಲ. ಸುಮ್ಮನೆ ಪುಗ್ಗಟ್ಟಿಯಾಗಿ ನಾನು ಏನೋ ಮಾಡಬಾರದಂತಹ ಆಚಾರಗಳನ್ನೆಲ್ಲ ಮಾಡುತ್ತಾ ನಾನು ಶಾಪವನ್ನು ಕೊಡುತ್ತೇನೆ ಅಂದರೆ ಅಂತಹ ಶಾಪಗಳು ಎಂದೆಂದಿಗೂ ಯಾರ ಮೇಲೆ ಕೂಡ ಪರಿಣಾಮ ಬೀರುವುದಿಲ್ಲ. ಆದರೆ ಇಲ್ಲಿ ಮಹಾಯತಿವರೆಣ್ಯರು ಕೊಟ್ಟಂತ ಅಂತಹ ವಿಪ್ರನು ಕೊಟ್ಟಂತಹ ಶಾಪವು ಈಡೇರಿತು. ಅಂತೂ ನಶಿಸಿದ ಯಾದವರನ್ನು ಶ್ರೀಕೃಷ್ಣ ನೋಡಿ ಈಗ ನನ್ನ ಅವತಾರ ಕಾರ್ಯವು ಮುಗಿದು ಹೋದಂತಾಯಿತು ಎಂದು ವಿಚಾರ ಮಾಡಿದರು. ಅತ್ತ ಸಮುದ್ರ ತೀರದಲ್ಲಿ ಧ್ಯಾನಸ್ಥನಾಗಿ ಕುಳಿತ ಬಲರಾಮನು ಮನುಷ್ಯ ರೂಪವನ್ನು ತ್ಯಜಿಸಿ ಹೊರಟು ಹೋದದ್ದನ್ನು ನೋಡಿ ಶ್ರೀಕೃಷ್ಣನು ನಸುನಕ್ಕನು. ಬಹು ಪರಿಶ್ರಮದ ಕೆಲಸವನ್ನು ಮಾಡಿದ ಸಾಮಾನ್ಯ ಪುರುಷನು ವಿಶ್ರಾಂತಿಯನ್ನು ಅಪೇಕ್ಷಿಸುವಂತೆ ಶ್ರೀಕೃಷ್ಣನು ವಿಶ್ರಾಂತಿ ಪಡೆಯಲೆಂಬಂತೆ ಸಮೀಪದಲ್ಲಿದ್ದ ಆಲದ ಮರದ ಕೆಳಗೆ ಕುಳಿತುಕೊಂಡನು. ಪರಮ ಪುರುಷನು ದಿವ್ಯ ತೇಜದಿಂದಲೂ ಅಮಿತಾನಂದವನ್ನು ಸೂಸುತ್ತಿದ್ದ ನೇತ್ರಗಳಿಂದಲೂ ಚತುರ್ಭುಜಗಳಿಂದಲೂ ಶ್ರೀವತ್ಸಲಾಂಛಿತ ವಕ್ಷಸ್ಥಳದಿಂದೊಪ್ಪುವ ಕುಳಿತುಕೊಂಡಾಗ ಅವನ ಅಪ್ರಾಕೃತ ಶರೀರದ ಹೊರಹೊಮ್ಮುತ್ತಿದ್ದ ಅಪ್ರಾಕೃತ ತೇಜವು ದಶರ ದಿಕ್ಕುಗಳನ್ನು ಬೆಳಗಿಸಿತು. ಶ್ರೀಕೃಷ್ಣನು ತನ್ನ ಎಡ ತೊಡೆಯ ಮೇಲೆ ಬಲಪಾದವನ್ನಿಟ್ಟುಕೊಂಡು ಕುಳಿತಿದ್ದಾಗ ಬಹು ಮನೋಹರನಾಗಿ ಕಂಡನು. ಯಾವ ವನಿಕೆಯ ಲೋಹದ ಅಣಿಸಿನಿಂದ ಯಾವ ವ್ಯಾಧನು ಬಾಣವನ್ನು ಸಿದ್ಧಪಡಿಸಿಕೊಂಡಿದ್ದನೋ ಅವನು ಆ ಬಾಣವನ್ನೇ ತೆಗೆದುಕೊಂಡು ಅಲ್ಲಿಗೆ ಬಂದು ದೂರದಿಂದ ಶ್ರೀಕೃಷ್ಣನ ಕಮಲ ವರ್ಣದ ಪಾದಗಳನ್ನು ನೋಡಿ ಅದನ್ನು ಮೃಗವೆಂದು ಭಾವಿಸಿ ಬಾಣ ಹೊಡೆದನು. ಆಮೇಲೆ ಅವನು ಶ್ರೀಕೃಷ್ಣನ ಸಮೀಪ ಬಂದು ನೋಡಿ ಭಯಭೀತನಾಗಿ ಪಶ್ಚಾತ್ತಾಪದಿಂದ ತಳಮಳಿಸುತ್ತಾ ಮಾತನಾಡತೊಡಗಿದನು. ಹೇ ಶ್ರೀಕೃಷ್ಣನೇ, ಅಜ್ಞಾನದಿಂದ ಇಂತಹ ಕೆಲಸವನ್ನು ಮಾಡಿದನು. ಯಾವ ನಿನ್ನ ಕೇವಲ ನಾಮಸ್ಮರಣೆ ಮಾಡುವುದರಿಂದಲೇ ಮನುಷ್ಯನ ಅಜ್ಞಾನಾಂಧಕಾರವು ಕಳೆದು ಹೋಗುವುದೋ ಅಂತಹ ಪರಮಾತ್ಮನಾದ ನಿನಗೆ ಅಪರಾಧವನ್ನು ಎಸಗಿದನು. ಏ ವೈಕುಂಠನೇ, ಮೃಗವನ್ನು ಕೊಂದು ಉಪಜೀವನ ಮಾಡುವ ನನ್ನನ್ನು ಶೀಘ್ರವೇ ಸಂಹರಿಸು, ಶೀಘ್ರವೇ ಸಂಹರಿಸು. ಕಾರಣ ನಾನು ಮಾಡಬಾರದಂತಹ ಅಪರಾಧವನ್ನು ಮಾಡಿದ್ದೇನೆ ಸ್ವಾಮಿ. ನಿಮ್ಮ ಪಾದಕ್ಕೆ ನನ್ನ ಬಾಣವನ್ನು ಹೊಡೆದಿದ್ದೇನೆ, ಹೀಗಾಗಿ ನನ್ನನ್ನು ಸಂಹಾರ ಮಾಡಿಬಿಡು ಎಂದು ಕೇಳುತ್ತಾ ಇದ್ದಾನೆ. ಆಗ ಬ್ರಹ್ಮ ರುದ್ರಾದಿ ದೇವತೆಗಳು ಕೂಡ ನಿನ್ನ ಸ್ವರೂಪವನ್ನು ಸಂಪೂರ್ಣವಾಗಿ ತಿಳಿಯಲಾರರು, ಇನ್ನು ನನ್ನಂತಹ ಮೂಢನ ಪಾಡೇನು, ನನ್ನನ್ನು ಕ್ಷಮಿಸು ಎಂದಾಗ ಶ್ರೀಕೃಷ್ಣನು ಆಗಿದ್ದೆಲ್ಲವೂ ನನ್ನ ಸಂಕಲ್ಪದಂತೆಯೇ ಆಗಿದೆ. ನೋಡಿ ಇಲ್ಲಿ ಬಂದಿತು, ಶ್ರೀಕೃಷ್ಣ ಪರಮಾತ್ಮನೇ ಆ ಬೇಟೆಗಾರನಿಗೆ ಹೇಳ್ತಾ ಇದ್ದಾನೆ, ಇಲ್ಲಪ್ಪ ನೀನು ಏನು ಪಶ್ಚಾತ್ತಾಪ ಪಡಬೇಡ, ಇದು ಎಲ್ಲವೂ ಕೂಡ ನನ್ನ ಸಂಕಲ್ಪದಿಂದನೇ ಆಗಿದೆ, ನೀನು ಅಂಜಬೇಡ, ನಿನಗೆ ಸ್ವರ್ಗವನ್ನೇ ಕೊಡುವನು. ನೋಡಿ ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಬಾಣವನ್ನು ಬಿಟ್ಟಂತ ಅಂತಹ ಬೇಟೆಗಾರನಿಗೆ ನಿನಗೆ ಸ್ವರ್ಗವನ್ನೇ ಕೊಡುತ್ತೇನೆ ಅನ್ನೋಂತ ಮಾತನ್ನು ಕೂಡ ಕೊಟ್ಟರು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಎಂದು ಹೇಳಿದರು. ಶ್ರೀ ಸುಖಾಚಾರ್ಯರು ಮುಂದೆ ಹೇಳತೊಡಗಿದರು, ಅಷ್ಟರಲ್ಲಿ ದೇವಲೋಕದಿಂದ ಬಂದ ವಿಮಾನವನ್ನು ಏರುವ ಪೂರ್ವದಲ್ಲಿ ವ್ಯಾಧನು ಅಂದರೆ ಬೇಟೆಗಾರನು ಶ್ರೀಕೃಷ್ಣನಿಗೆ 3 ಸಲ ಪ್ರದಕ್ಷಿಣೆ ಹಾಕಿ ಅವನ ಅಪ್ಪಣೆ ತೆಗೆದುಕೊಂಡು ವಿಮಾನವನ್ನು ಏರಿ ಸ್ವರ್ಗಕ್ಕೆ ಹೋದನು. ನೋಡಿ ವಚನ ಭ್ರಷ್ಟನಾದನ ಶ್ರೀಕೃಷ್ಣ ಪರಮಾತ್ಮ? ಇಲ್ಲ, ಹೇಳಿದ ಮಾತಿನ ಪ್ರಕಾರವೇ ವಿಮಾನವು ಬಂದಿತು. ಅದರಲ್ಲಿ ಕುಳಿತುಕೊಳ್ಳುವ ಮುನ್ನವೇ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರದಕ್ಷಿಣೆಯನ್ನು ಹಾಕಿ ಆತನು ಸ್ವರ್ಗಕ್ಕೆ ತೆರಳಿದನು. ಆಮೇಲೆ ಶ್ರೀಕೃಷ್ಣನ ಸಾರಥಿ ದಾರುಕನು ಶ್ರೀಕೃಷ್ಣನನ್ನು ಹುಡುಕುತ್ತಾ ಬರುವಾಗ ಸರ್ವತ್ರದಲ್ಲಿ ಹರಡಿದ ತುಳಸಿ ಹಾಗೂ ಗಂಧಗಳ ಸುವಾಸನೆಯನ್ನು ತಿಳಿದು ಇಲ್ಲಿಯೇ ನಮ್ಮ ಶ್ರೀಕೃಷ್ಣನಿರುವನೆಂಬ ಬಂದು ದಿವ್ಯ ತೇಜದಿಂದ ಹೊಳೆಯುತ್ತಿದ್ದ ಶ್ರೀರಮಣ್ಣನ್ನು ನೋಡಿ ರಥದಿಂದ ಜಿಗಿದು ಕೆಳಗೆ ಇಳಿದು ಬಾಷ್ಪಲೋಚನಗಳಿಂದ ಶ್ರೀಶನನ್ನು ನೋಡಿ ಮಾತನಾಡತೊಡಗಿದನು. ಹೇ ಪ್ರಭುವೇ, ಬಹು ಸಮಯದವರೆಗೆ ನೀನು ಕಾಣಿಸಲಿಲ್ಲವೆಂದು ಹುಚ್ಚನಂತಾಗಿ ಅಲ್ಲಲ್ಲಿ ನಿನ್ನನ್ನು ಹುಡುಕಿದೆ. ಈ ರೀತಿಯಿಂದ
ದಾರುಕನು ಮಾತನಾಡುತ್ತಿದ್ದಂತೆ ಗರುಡ ಧ್ವಜದಿಂದ ಶೋಭಿತವಾದಂತಹ ಶ್ರೀಕೃಷ್ಣನ ರಥವು ಕುದುರೆಗಳಿಂದ ಸಹಿತವಾಗಿ ಆಕಾಶಕ್ಕೆ ಹಾರಿಹೋಯಿತು. ಆ ರಥವನ್ನು ಅನುಸರಿಸಿ ಶ್ರೀಕೃಷ್ಣನ ಶಂಖ ಚಕ್ರಾದಿ ಆಯುಧಗಳು ಹೋದವು. ಅದನ್ನು ನೋಡಿ ದಿಗ್ಭ್ರಾಂತನಾದ ದಾರುಕನನ್ನು ಕರೆದು ಶ್ರೀರಮಣನು, ದಾರುಕನೇ, ನೀನು ತಕ್ಷಣವೇ ದ್ವಾರಕೆಗೆ ಹೋಗಿ ಅಲ್ಲಿ ಉಳಿದ ಬಾಂಧವರಿಗೆ ನನ್ನ ನಿರ್ಯಾಣವನ್ನು, ಬಲರಾಮನು ನಿರ್ಯಾಣವನ್ನು ಮತ್ತು ಜ್ಞಾತಿಗಳ ನಿಧನವನ್ನು ತಿಳಿಸು. ನನ್ನ ದಶೆಯನ್ನು ಹೇಳು. ದ್ವಾರಕೆಯನ್ನು ನಾನು ತ್ಯಜಿಸಿದಾಕ್ಷಣವೇ ಸಮುದ್ರವು ಅದನ್ನು ಮುಳುಗಿಸಿ ಬಿಡುವುದು. ಆದ್ದರಿಂದ ಅವರೆಲ್ಲರೂ ಅರ್ಜುನ್ನೊಂದಿಗೆ ಇಂದ್ರಪ್ರಸ್ಥಕ್ಕೆ ಹೋಗಿ ಸುಖದಿಂದ ಇರಲಿ. ನೀನು ನನ್ನನ್ನೇ ಸ್ಮರಿಸುತ್ತಾ ಜ್ಞಾನ ನಿಷ್ಠನಾಗಿ ಶಾಂತಿಯನ್ನು ಹೊಂದು ಎಂದು ಹೇಳಿದರು. ಇದನ್ನು ಕೇಳಿದ ದಾರುಕನು ಅತ್ಯಂತ ದುಃಖಯುಕ್ತನಾಗಿ ಶ್ರೀ ಸೆನಕ ಪಾದಗಳನ್ನು ಪುನಃ ಪುನಃ ತನ್ನ ಮಸ್ತಕದ ಮೇಲಿರಿಸಿಕೊಳ್ಳುತ್ತಾ ಪುನಃ ಪುನಃ ನಮಸ್ಕರಿಸಿ ದ್ವಾರಕೆಗೆ ಮರಳಿದನು. ಪರೀಕ್ಷಿತನೇ, ವಿಚಿತ್ರ ಲೀಲಾ ವಿನೋದ ವಿಶಿಷ್ಟನಾದ ವಾಸುದೇವನು ಅಂದು ತನ್ನ ನಿಜಧಾಮಕ್ಕೆ ಮರಳುವೆನೆಂದು ತಿಳಿದ ಬ್ರಹ್ಮ, ರುದ್ರ, ಪಾರ್ವತಿ, ಇಂದ್ರ, ಸಿದ್ಧರು, ಸಾಧ್ಯರು, ಗಂಧರ್ವರು, ಅಪ್ಸರೆಯರು ಅತ್ಯಂತ ಹರ್ಷಗೊಂಡು ಶ್ರೀಕೃಷ್ಣನು ತನ್ನ ಲೋಕಕ್ಕೆ ಹೋಗುವಾಗಿನ ಸಂಭ್ರಮವನ್ನು ನೋಡುವ ಕುತೂಹಲದಿಂದ ಆಕಾಶ ಮಾರ್ಗದಿಂದ ಬರುವಾಗ ಗಾಯನ ನರ್ತನಾದಿಗಳಿಂದ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಇದ್ದರು. ಪುಷ್ಪವೃಷ್ಟಿಗರಿಯುತ್ತಿದ್ದ ಬಂದ ದೇವತೆಗಳೆಲ್ಲರನ್ನೂ ಶ್ರೀರಮಣನು ಅಮಿತ ದಯಾರ್ಧ ಭಾವಯುತ ನೇತ್ರಗಳಿಂದ ನೋಡಿ ನೆವರಿಸಿ ದಾರಣ್ಯ ಧ್ಯಾನದಿಂದ ಮಂಗಲ ಸ್ವರೂಪನಾದ ಮನೋಹರವಾದ ತನ್ನ ದೇಹವನ್ನು ಯೋಗ ಧಾರಣಾದಿಂದ ಉತ್ಪನ್ನವಾದ ಅಗ್ನಿಯಿಂದ ಸುಡದೆ ತನ್ನ ಲೋಕಕ್ಕೆ ಹೋದನು. ಜೀವ ಜಡ ವಿಲಕ್ಷಣನಾದ ಶ್ರೀರಮಣನ ಅದ್ಭುತ ಗಮನ ಕ್ರಮವನ್ನು ವೀಕ್ಷಿಸಿ ಚೇತನಗೊಂಡ ಬ್ರಹ್ಮ, ರುದ್ರೇಂದ್ರಾದಿ ದೇವತೆಗಳು ಮರಳಿ ಹೋದರು. ಯಾರು ಪ್ರಾತಃ ಕಾಲದಲ್ಲಿ ಶ್ರೀಕೃಷ್ಣನ ಇಂತಿಷ್ಟ ಕರ್ಮಗಳನ್ನು ಸ್ಮರಿಸುವವರೋ ಅವರು ನಿಶ್ಚಿತವಾಗಿಯೂ ಸದ್ಗತಿಗೆ ಪಾತ್ರರಾಗುವರು. ನೋಡಿ ಎಂತಹ ಉತ್ತಮವಾದಂತಹ ಮಾತಿದು. ಯಾರು ಪ್ರಾತಃ ಕಾಲದಲ್ಲೇ ಶ್ರೀಕೃಷ್ಣನ ನಾಮಸ್ಮರಣೆಯನ್ನು ಮಾಡುತ್ತಾರೋ ಅವರಿಗೆ ಖಂಡಿತವಾಗಿಯೂ ಸದ್ಗತಿ ಪ್ರಾಪ್ತವಾಗುತ್ತದೆ. ಬೆಳಿಗ್ಗೆ ಎದ್ದು ಕೂಡಲೇ ಗೊಡ್ಡು ಹಟ್ಟಿಗಳನ್ನು ಒಡೆಯುವುದನ್ನು ಬಿಟ್ಟು ಆದಷ್ಟು ಶ್ರೀಕೃಷ್ಣ 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 ಎನ್ನುವಂತ ನಾಮಸ್ಮರಣೆಯನ್ನು ಯಾರ್ಯಾರು ಮಾಡುತ್ತಾರೋ ಅವರಿಗೆ ಉತ್ತಮವಾದಂತಹ ಸದ್ಗತಿ ದೊರೆಯುತ್ತದೆ ಎಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಹೇಳುತ್ತಾ ಇದ್ದಾನೆ. ಅತ್ತ ದಾರುಕನು ದ್ವಾರಕೆಯನ್ನು ಪ್ರವೇಶಿಸಿ ಅತ್ಯಂತ ದುಃಖಾಕುಲನಾಗಿ ಉಗ್ರಸೇನಾದಿಯಾದವರಿಗೆ ಕೃಷ್ಣ ಬಲರಾಮರು ನಮ್ಮನ್ನು ಬಿಟ್ಟು ಹೊರಟು ಹೋದರು ಎಂದು ರೋದನ ಮಾಡುತ್ತಲೇ ಹೇಳಿದರು. ವಜ್ರಾಘಾತ ಸಮಾನವಾದ ಆ ವಾರ್ತೆಯನ್ನಾಲಿಸಿದ ವಸುದೇವ, ದೇವಕಿ, ರೋಹಿಣಿ, ಉಗ್ರಸೇನ, ಬಲರಾಮನ ಪತ್ನಿ, ಕೃಷ್ಣ ಪತ್ನಿಯರು, ಯಾದವರ ಪತ್ನಿಯರು ಪ್ರವಾಸ ಕ್ಷೇತ್ರಕ್ಕೆ ಬಂದು ನೋಡಿ ಅಪರಿಮಿತ ದುಃಖದಿಂದ ಮೂರ್ಛಿತರಾಗಿ ಭೂಮಿಯ ಮೇಲೆ ಬಿದ್ದರು. ವಸುದೇವ, ದೇವಕಿ, ರೋಹಿಣಿಯರು ಪ್ರಾಣತ್ಯಾಗ ಮಾಡಿದರು. ರುಕ್ಮಿಣಿ, ಸತ್ಯಭಾಮೆಯರು ಅಗ್ನಿಯಲ್ಲಿ ಪ್ರವೇಶ ಮಾಡಿದರು. ಇತರ ಯಾದವ ಪತ್ನಿಯರು ಅಗ್ನಿಯಲ್ಲಿ ಪ್ರವೇಶ ಮಾಡಿದರು. ಆಮೇಲೆ ಅರ್ಜುನನು ಇದೆಲ್ಲವನ್ನೂ ನೋಡಿ ದುಃಖಾವೇಗದಿಂದ ತುಂಬಿದ ಹೃದಯವನ್ನು ಕೃಷ್ಣ ಗೀತೋಪದೇಶಾಮೃತ ಸ್ಮರಣೆಯಿಂದ ಶಾಂತಗೊಳಿಸಿ ಮೃತರಾದವರೆಲ್ಲರಿಗೆ ಉತ್ತರ ಕ್ರಿಯೆಗಳನ್ನು ಮಾಡಿಸಿದರು. ಅತ್ತ ಸಮುದ್ರನು ಕೃಷ್ಣ ವಿರಹದಿಂದ ಉದ್ವಿಗ್ನಗೊಂಡು ದ್ವಾರಕೆಯಲ್ಲಿ ಶ್ರೀಕೃಷ್ಣನು ಎಲ್ಲಿಯಾದರೂ ಅಡಗಿ ಕುಳಿತಿರಬಹುದೇ ಎಂಬ ಹುಚ್ಚು ಕಲ್ಪನೆಯಿಂದ ಅಲ್ಲಿದ್ದ ಮನೆ ಮನೆಗಳನ್ನು ಹೊಕ್ಕನು. ಶ್ರೀಕೃಷ್ಣನು ಮಹಲ್ನೆದುರು ನಿಂತು ನತಮಸ್ತಕನಾಗಿ ಯಾವ ಮಹಲ್ನ ಒಳಗೆ ನಿತ್ಯ ಮಂಗಳ ಸ್ವರೂಪನು ವಾಸಿಸುತ್ತಾ ಇರುವನೋ ಅಲ್ಲಿ ಪ್ರವೇಶಿಸಲು ಧೈರ್ಯ ಮಾಡದವನಾಗಿ
ಬದ್ಧಾಂಜನಿಯಿಂದ ಶೋಭಿತನಾದಂತೆ ಸ್ಥಿತರಾಗಿ ಕೃಷ್ಣ ಧ್ಯಾನವನ್ನು ಮಾಡತೊಡಗಿದನು. ಪರೀಕ್ಷಿತನೇ, ಆಮೇಲೆ ಅರ್ಜುನನು ಉಳಿದ ಯಾದವ ಸ್ತ್ರೀಯರನ್ನೂ ಹಾಗೂ ವೃದ್ಧರನ್ನೂ ತನ್ನೊಡನೆ ಇಂದ್ರಪ್ರಸ್ಥಕ್ಕೆ ಕರೆತಂದನು. ತನ್ನ ಅಣ್ಣನಾದಂತಹ ಧರ್ಮರಾಜನಿಗೆ ಕೃಷ್ಣ ನಿರ್ಯಾಣದ ಸಂಗತಿಯನ್ನು ತಿಳಿಸಿದನು. ಯಾವ ಅನಾಥ ಬಂಧುವಾದ ಶ್ರೀಕೃಷ್ಣನ ಕೃಪಾ ಕಟಾಕ್ಷ ಸಾಮರ್ಥ್ಯದಿಂದ ನಿನ್ನ ಅಜ್ಜಂದಿರಾದ ಧರ್ಮ ರಾಜ್ಯಾದಿ ಪಂಚ ಪಾಂಡವರು ಅದ್ಭುತ ಮಾನವ ಯಜ್ಞವನ್ನು ನೆರವೇರಿಸುವಂತಾದರೂ, ಯಾರು ಅಮಿತ ಸಂಪತ್ತನ್ನು ಯಜಮಾನರಾಗಿದ್ದರೂ, ಅಂತಹ ಸಾತ್ವಿಕರಿಗೆ ಶ್ರೀಕೃಷ್ಣನ ವಿರಹವನ್ನು ತಾಳದಾಗದೇ ಹೋಗಿ ವಜ್ರ ನೆಂಬವನನ್ನು ಯಾದವರ ಪಟ್ಟಕ್ಕೆ ಕುಳ್ಳಿಸಿರಿ. ತತ್ಕಾಲದಲ್ಲಿ ವಂಶವೃದ್ಧಿಯ ಕಾರಣದಿಂದ ನೀನೊಬ್ಬನನ್ನು ಬಿಟ್ಟು ಮಹಾಪ್ರಸ್ಥಾನಕ್ಕೆ ಹೊರಟು ಹೋದರು. ಏ ಪರೀಕ್ಷಿತರೇ, ಶ್ರೀಕೃಷ್ಣನ ಕಥೆಗಳನ್ನೇ ಪ್ರಧಾನವಾಗಿ ಒಳಗೊಂಡ ಈ ದಿವ್ಯ ಭವ್ಯ ಭಾಗವತ ಪುರಾಣವು ಜ್ಞಾನಿಗಳ ನೆಚ್ಚಿನ ಅರಗಿಣಿಯು, ಮೂಢರ ಕೈದೀಪವು, ಭಕ್ತರ ದೇಗುಲವು, ಭಾವಕರ ಭಾವ ಸುಮನವು, ರಸಿಕರ ರಸದ ಊಟವು, ಯೋಗಿಗಳ ಯೋಗೀಶನ್, ತತ್ವ ಚಿಂತಕರ ಸತ್ವವು, ಸಾಧು ಸಜ್ಜನರ ಹೃದಯದಲ್ಲಿ ನೆಲೆಸಿದ ವಿಕ್ರಮ ಪಾದೋದ್ಭವ ಗಂಗೆಯು, ಇದು ಪುಣ್ಯಕರ ಕಥೆಯು. ಇದನ್ನು ಆದರದಿಂದ ಹೇಳಬೇಕು, ಆದರದಿಂದ ಕೇಳಬೇಕು, ಪುನಃ ಪುನಃ ಹೇಳಬೇಕು, ಕೇಳುವವರು ಕೇಳುತ್ತಲೇ ಇರಬೇಕು. ಆಹಾರದ ದರ್ಶನ ಮಾತ್ರದಿಂದ ಪ್ರಾರಂಭಗೊಳ್ಳತಕ್ಕ ತುಷ್ಟಿಯಂತೆ ಇತರ ಶ್ರವಣ ಮಾತ್ರದಿಂದ ಭೋಗ ಲಲಾಸೆ ಕಳೆದು ಹೋಗಿ ಭಕ್ತಿಯು ಹುಟ್ಟುವುದು. ಯಾರು ಈ ತತ್ವಕಥಾ ಸಂಚನವನ್ನು ಪುಣ್ಯದಾಯಕವೆಂದು ಪಠಿಸುವವರೋ ಅವರು ನಿಸ್ಸಂಶಯವಾಗಿ ಶ್ರೇಯೋಭಿಗಳಾಗುವರು ಎಂದು ಇಲ್ಲಿಗೆ ಏಕಾದಶ ಸ್ಕಂದ ಸಂಪೂರ್ಣವಾಗಿತು. ನಾಳೆಯಿಂದ ದ್ವಾದಶ ಸ್ಕಂದವು ಆರಂಭವಾಗುತ್ತದೆ. ಈ ಕಥೆಯ ಸಾರಾಂಶವೇನು ಎಂದರೆ, ಈ ಏಕಾದಶ ಸ್ಕಂದದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಧ್ಯಾನವನ್ನು ಮಾಡಿರಿ. ಶ್ರೀಹರಿಯ ಧ್ಯಾನವನ್ನು ಯಾರ್ಯಾರು ಪ್ರಾತಃ ಕಾಲದಲ್ಲಿಯೇ ಮಾಡುತ್ತಾ ಇರುತ್ತಾರೋ ಮತ್ತು ಇಂತಹ ಪುಣ್ಯ ಕಥೆಗಳನ್ನು ಯಾರು ಕೇಳುತ್ತಾ ಇರುತ್ತಾರೋ ಅವರಿಗೆ ಕೊನೆಗೆ ಸದ್ಗತಿ ಎನ್ನುವುದು ದೊರೆಯುತ್ತದೆ. ತತ್ಕಾಲದಲ್ಲಿ ನಮಗೆ ತೊಂದರೆಗಳು ಇದ್ದಂತೆ ಇರಬಹುದು. ಯಾರು ನಿಜವಾದಂತಹ ವಿಷ್ಣು ಭಕ್ತರಾಗಿ ಇರುತ್ತಾರೋ ಅವರಿಗೆ ವಿಶೇಷವಾದಂತಹ ಕಷ್ಟಗಳು ಬಂದಂತೆ ಕಾಣುತ್ತವೆ. ಆದರೆ ಕೊನೆಗೆ ಉತ್ತಮವಾದಂತಹ ಸದ್ಗತಿಯನ್ನೇ ತೋರುತ್ತಾನೆ ಸಾಕ್ಷಾತ್ ಮಹಾವಿಷ್ಣುವು. ಹೀಗಾಗಿ ಆದಷ್ಟು ವಿಷ್ಣು ಭಕ್ತರಾಗಿ ವಿಷ್ಣುವನ್ನೇ ಧ್ಯಾನಿಸುತ್ತಾ ಸದಾಕಾಲ ಶ್ರೀಮನ್ನಾರಾಯಣ ಹಾಗೂ ಶ್ರೀಕೃಷ್ಣನ ಧ್ಯಾನವನ್ನೇ ಮಾಡುತ್ತಾ ಇದ್ದರೆ, ಅವತಾರಗಳು ಅಭಿನ್ನವಾಗಿವೆ, ದಶಾವತಾರಗಳು ಎಂದು ಹೇಳುತ್ತಾರೆ, ಆದರೆ ಸಕಲ ವಿಧವಾದಂತಹ ಅವತಾರಗಳನ್ನು ತಾಳಿ ಬಂದಿದ್ದಾರೆ ಸ್ವಾಮಿ. ಯಾವುದಾದರೂ ವಿಷ್ಣು ಸಹಸ್ರನಾಮ ಪಾರಾಯಣ ಎಂದು ಹೇಳುತ್ತಾರೆ. ವಿಷ್ಣು ಸಹಸ್ರನಾಮ ಅಂದರೆ ಅರ್ಥವೇನು? ಸಾವಿರ ಹೆಸರುಗಳು ಉಳ್ಳತಕ್ಕಂತಹ ಮಹಾಸ್ವಾಮಿ. ಅಂತಹ ಸ್ವಾಮಿಯ ನಾಮಸ್ಮರಣೆಯನ್ನು ಸದಾಕಾಲ ನಾವು ಮಾಡುತ್ತಾ ಇದ್ದರೆ ನಮಗೆ ಅಂತ್ಯದಲ್ಲಿ ಉತ್ತಮವಾದಂತಹ ಸದ್ಗತಿ ದೊರೆಯುತ್ತದೆ. ಕಾರಣ ಈ ಮಾತನ್ನು ಯಾಕೆ ಕೇಳುತ್ತಾ ಇದ್ದೇನೆ ಅಂದರೆ, ಕೆಲವೊಬ್ಬರ ಮನಸ್ತತ್ವ ಯಾವ ಪ್ರಕಾರವಾಗಿ ಇರ್ತದೆ ಅಂದರೆ, ಅಯ್ಯೋ ನಾವು ಇದ್ದಾಗೆ ಕಷ್ಟಗಳನ್ನು ಎಲ್ಲ ಅನುಭವಿಸಿದ ಮೇಲೆ ನಾವು ಸತ್ತ ಮೇಲೆ ಎಲ್ಲಿಗೆ ಹೋಗುತ್ತೀವೋ ಅದು ನಮಗೇನು ಗೊತ್ತಾಗುತ್ತೆ ಕಣ್ರಿ? ಅಯ್ಯೋ ಸ್ವಾಮಿ, ಸತ್ತ ಮೇಲೆ ಎಲ್ಲಿಗೆ ಹೋಗುತ್ತೇವೆ ಎನ್ನುವುದೇ ಮುಖ್ಯ. ಇಲ್ಲಿ ಇದ್ದಾಗೆ ಅಂತಹ ಭೋಗಗಳನ್ನು ಅನುಭವಿಸಿದ್ದೇವೆ ಎನ್ನುವುದು ಅದು ಮುಖ್ಯವಲ್ಲ, ಅದು ಎಂದೆಂದಿಗೂ ಮುಖ್ಯವಲ್ಲ. ಯಾವುದೂ ಶಾಶ್ವತವಲ್ಲ. ಎಷ್ಟೋ ಮನಿಗಳು ಮತ್ತು ಬೇಕಾದಷ್ಟು ಹಣವನ್ನು ಗಳಿಸಿದವರು ಇದ್ದಾರೆ, ಎಲ್ಲ ಕಾರುಗಳು ಬಂಗ್ಲೆಗಳು ಎಲ್ಲವೂ ಇದೆ. ಯಾರಾದರೂ ಏನನ್ನಾದರೂ ಸಂಗಡ ತೆಗೆದುಕೊಂಡು ಹೋದಂತಹ ಉದಾಹರಣೆಗಳು ಒಂದು ಎರಡಾದರೂ ಇದೆಯಾ? ಇಲ್ಲವೇ ಇಲ್ಲ. ಯಾವೂ ಸಂಗಡ ಬರುವುದಿಲ್ಲ. ನಾವು ಮಾಡಿದಂತಹ ಪಾಪ ಪುಣ್ಯಗಳು ಮಾತ್ರ ನಮ್ಮ ಸಂಗಡ ಬರುತ್ತವೆ. ನಾವು ಪಾಪವನ್ನು ಮಾಡಿದ್ದರೆ ಯಮಲೋಕಕ್ಕೆ ತೆರಳುತ್ತೇವೆ, ಪುಣ್ಯವನ್ನು ಮಾಡಿದ್ದರೆ
ಇಂತಹ ವೈಕುಂಠವನ್ನೇ ತಲುಪುತ್ತೇವೆ. ಹೀಗಾಗಿ ಆದಷ್ಟು ವೈಕುಂಠಕ್ಕೆ ತಲುಪುವಂತಹ ಮಾರ್ಗವನ್ನೇ ನಾವು ಹಿಡಿಯೋಣ ಎನ್ನುವಂತ ಹಿತದೃಷ್ಟಿಯಿಂದ ಇಂದು ವಿಶೇಷವಾಗಿ ಏಕಾದಶಿ ಪ್ರಯುಕ್ತ ಈ ಏಕಾದಶಿ ಸ್ಕಂದ ನೋಡಿ ಅರ್ಥಗರ್ಭಿತವಾಗಿದೆ. ಏಕಾದಶಿ ದಿನದಂದೇ ಏಕಾದಶಿ ಸ್ಕಂದ ಸಂಪೂರ್ಣ ಮಾಡಿಸಿದ್ದಾರೆ ಯಾರು? ಸಾಕ್ಷಾತ್ ಶ್ರೀಪಾದಂಗಳವರು. ಹೀಗಾಗಿ ಅವರ ಪಾದಚರಣ ಕಮಲಗಳಿಗೆ ವಿಶೇಷವಾದಂತಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮತ್ತಷ್ಟು ಇಂತಹ ಗ್ರಂಥಗಳನ್ನೇ ಪಠನೆ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಪ್ರಸಾದಿಸಿ ಸ್ವಾಮಿ ಎಂದು ಗುರುಗಳ ಪಾದಾರವಿಂದಗಳಲ್ಲಿ ವಿಶೇಷವಾದಂತಹ ಸ್ಮರಣೆಯನ್ನು ಮಾಡುತ್ತಾ ಈಗ ಅದೇ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನಿಂದ ನಿತ್ಯ ಪಂಚಾಂಗ ಪಠನೆಯನ್ನು ಹೇಳುವಂತಹ ಪ್ರಯತ್ನಕ್ಕೆ ಪಾತ್ರರಾಗುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ. ಶ್ರೀ ಪ್ಲವನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತುವು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಸೋಮವಾರ, ಏಕಾದಶಿ ತಿಥಿ, ಶ್ರವಣ ನಕ್ಷತ್ರ, ಸಿದ್ಧನಾಮ ಯೋಗ, ಬಾಲವ ನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ವಿಶೇಷವಾಗಿ ದೈವ ಚಿಂತನೆಯಲ್ಲೇ ಕಾಲ ಕಳೆಯುವಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಪ್ರಿಯ ವೀಕ್ಷಕ ಬಂಧುಗಳೇ, ಇಂದು ಏಕಾದಶಿ ಪ್ರಯುಕ್ತ ಹುಟ್ಟು ಹಬ್ಬದ ಆಚರಣೆಯಾಗಲಿ ಅಥವಾ ಮದುವೆಯ ವಾರ್ಷಿಕೋತ್ಸವದ ಆಚರಣೆಯಾಗಲಿ ನಮ್ಮ ದೃಷ್ಟಿಯಲ್ಲಿ ಇರುವುದಿಲ್ಲ. ಹೀಗಾಗಿ ನಾವು ಅದಕ್ಕೆ ಶುಭಾಶಯಗಳನ್ನು ಕೂಡ ತಿಳಿಸಲು ಸಾಧ್ಯವಿಲ್ಲ. ಆದರೆ ಒಂದು ಮಾತ್ರ ಬಯಸುತ್ತೇವೆ, ಭಗವಂತನ ಧ್ಯಾನಾಸಕ್ತರಾಗಿ ಆದಷ್ಟು ಉತ್ತಮ ಸದ್ಗತಿಯನ್ನೇ ಪಡೆಯುವಂತಹ ಒಂದು ಚಿಂತನೆಗೆ ಪಾತ್ರರಾಗಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.